ಅದರಲ್ಲೂ ಇದೇ ತರ ಹಿಂದಿನ ಬಸ್ ಆಸೆಗಳ ಕೊಟ್ಟಿದ್ದೇವೆ. ಎರಡು ವರ್ಷದಿಂದ ಸಂಕ್ರಾಂತಿಯಲ್ಲಿ ಹೀಗೆ ಪ್ರೆಸಿಡೆಂಟ್ ಮಾಡಿದೆ ಬಜಾರ್ದು. ಸೊ ಎರಡು ವರ್ಷ ನಾನು ಕಂಪನ್ ಪ್ರೆಸಿಡೆಂಟ್ ಮಾಡ್ತಾ ಇದ್ದೀನಿ. ಪ್ರೀತಿ ಪ್ರೋತ್ಸಾಹ ಆಸೆಗಳ ಮೊದಲನೇ ಚಿತ್ರಕ್ಕೆ ಇತ್ತು ಇದೇ ಚಿತ್ರಕ್ಕೂ ಹೀಗೆ ಇದೆ ಅಂತ ಕೇಳ್ಕೊಂಡಿದ್ದೀನಿ. ಮೂರವಾಗಿ ಒಂದೊಂದು ಎರಡನೇ ಚಿತ್ರ ಪಂಪನ್ ಊಟ ನಡೀತಾ ಇದೆ, ದರ್ಶನ್ ಸರ್ ಮಾಡ್ತಾ ಇದ್ದಾರೆ. ದರ್ಶನ್ ಸರ್ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಾನು ಏನೂ ಕೇಳಲ್ಲ, ಹೋಗಿದ ತಕ್ಷಣ ಹೇಳ ನಾನು ಊಟ ಅಂತ ಆಯ್ತು ನೀರು ಬರ್ತೀನಿ ಅಂದೇ ಮಾತನ್ನು ಮಾಡ್ಕೊಡ್ತಾರೆ. ಸೊ ಅವ್ರು ನಾನು ಯಾವತ್ತೂ ಜೀವನ ಹೇಳ್ತೀನಿ. ನಾನು ಮೂರವಾಗಿ ನನ್ನ ಪಂಪನ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಸುಪ್ರೀಂ ಸರ್ ಅವಾಗಿಂದ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಸರ್, ಒಳ್ಳೆ ಕತೆ ಮಾಡೋಣ ಒಳ್ಳೆ ಕತೆ ಮಾಡೋಣ ಅಂತ. ಬಟ್ ನಾನು ತುಂಬ ಕತೆ ಕತೆಗಳು ಕೇಳಿದೆ, ತುಂಬ ಜನ ಅಪ್ರೋಚ್ ಮಾಡಿದ್ರು, ಬಟ್ ನಂಗೆ ಆ ಕತೆಗಳು ಇಷ್ಟ ಆಗ್ತಾ ಇರಲಿಲ್ಲ. ನಾವು ಆಮೇಲೆ ನಾವು ಸಿಂಪ್ರೇಚರ್ ಕೊಟ್ಟಾಗ ಒಬ್ಬರು ಅರುಣ್ ಅಂತ ಇದ್ದರು. ಸೊ ಅವ್ರ ಹತ್ರ ಒಂದು ಒಳ್ಳೆ ಮಾಸ್ಕ್ ಲೆವೆಲ್ ಕತೆ ಇತ್ತು. ಸೊ ನಾನು ಯಾಕಂದರೆ ಈಗ ಮಾಸ್ಕ್ನೂ ಬಿಡೋಕ್ಕಾಗಲ್ಲ, ನನ್ನ ಮೊದಲನೇ ಚಿತ್ರ ಬಜಾರ್ ಆಗಿರೋದ್ರಿಂದ ನನಗೇನು ಅಭಿಮಾನಿಗಳು ಉಳ್ಕೊಂಡಿದ್ರು ಅವ್ರು ಕೇಳಿದ್ರು ಮಾಸ್ಕ್ ಫೀಲ್ ಕೇಳ್ತಾರೆ. ಸೊ ನಾನು ಮಾಸ್ಕ್ ಬಿಟ್ಕೊಡೋಕ್ಕಾಗಲಿಲ್ಲ. ಸೊ ಆ ಮಾಸ್ಕ್ ಕಮ್ ಲವ್ ಈ ಥರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಇರೋ ಒಂದು ಸಬ್ಜೆಕ್ಟ್ ಕೊಡ್ತಾ ಇರೋದ್ರಿಂದ ನಮ್ಮ ಬರುವವರ ಪ್ರಸಿದ್ಧ. ಸೊ ಅದಾದಮೇಲೆ ನಾವು ಸಂತೋಷ್ ಅವರು ಎಲ್ಲ ತುಂಬ ಡಿಸ್ಕಸ್ ಮಾಡಿ ಇವಾಗ ಆ ಸಬ್ಜೆಕ್ಟ್ನ ಲಾಂಗ್ ಮಾಡಿ ಫೆಬ್ರವರಿಯಲ್ಲಿ ಶೂಟಿಂಗ್ ಮಾಡ್ತೀವಿ. ಇಲ್ಲ ಮೇಡಮ್, ಅದು ಕೋಇನ್ಸಿಡೆನ್ಸ್ ಅನ್ಬೋದು. ನೀವು ಆ ಥರ ನೋಡಕ್ಕೆ ಹೋದ್ರೆ ಮೊದಲನೇ ಚಿತ್ರದ ಡೈರೆಕ್ಟರ್ ಸುಮ್ಮನೆ ಸಿನಿಸರು ಎಸ್, ಎರಡನೇ ಚಿತ್ರ ಡೈರೆಕ್ಟರ್ ಎಸ್, ಏನೋ ಗೊತ್ತಿಲ್ಲ ಕೋಇನ್ಸಿಡೆನ್ಸ್. ಬಟ್ ತುಂಬ ಕ್ಯಾಚಿ ಆಗಿತ್ತು ಟೈಟಲ್ಲು, ಸುಪ್ರೀಂ ಸರ್ ಹೇಳಿದ್ರು ಸರಿ ಸರ್ ಆಗಿದೆ. ಅಂದರೆ ಇದರಲ್ಲಿ ಒಂದು ಒಂದು ಏರಿಯಾಲ್ಲಿ ಒಂದು ಹುಡುಗ, ಸೊ ಆ ಗಲ್ಲಿಯಲ್ಲಿರೋ ಹುಡುಗ, ಅವನು ನಾವು ಮಾಸಿ ಆಗಿರೋದು, ಬಟ್ ಆ ಕ್ಲಾಸ್ ನೇಚರ್ ಯಾವ ಥರ ಇರುತ್ತೆ ಅಂತ ತೋರಿಸುತ್ತೆ ಆ ಹೀರೋ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಆ ಥರದ ಮೇಲೆ ವರ್ಕೌಟ್ಸು ಅಂದರೆ ಸ್ವಲ್ಪ ಎಫ್ ಡಿ ಆಗಬೇಕು ಅಂದಿದ್ದೀನಿ ಮಾಸಿ. ಸೊ ಅದೆಲ್ಲ ಡೈರಿ ಕೊಡ್ತೀನಿ.